ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ನ್ಯೂಸ್ ಏನಂತಂದ್ರೆ, ದೇವರು ಪ್ರೈಸ್ ಬಿಟ್ಟು ಗಾಡ್ ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವಾಗಲೇ, ನನ್ನನ್ನ ಕರೆದಿರೋದು ಮಾತ್ರ ಅಲ್ಲ, ನನ್ನ ಭೂಲೋಕ ಕಳಿಸುವಾಗಲೇ ಅವ್ರು ನನಗೆ ದೊಡ್ಡ ಒಂದು ಅಸೈನ್ಮೆಂಟ್ ಅನ್ನ, ದೊಡ್ಡ ಒಂದು ಯೋಜನೆಯನ್ನ ನನಗೆ ಪ್ರೈಸ್ ಬಿಟ್ಟು ಗಾಡ್ ವಹಿಸಿಕೊಟ್ಟಿದ್ದಾರೆ. ಸೊ ಈಗ ಪ್ರೈಸ್ ಬಿಟ್ಟು ಗಾಡ್ ದೇವರು ತನ್ನ ಮಹಿಮೆಯನ್ನ ನಿಮ್ಮ ಜೀವನದಲ್ಲಿ, ನಿಮ್ಮೊಂದಿಗೆ ಮತ್ತು ನಿಮ್ಮ ಜೀವನದ ಮೂಲಕ ಪ್ರೈಸ್ ಗಾಡ್ ಸುತ್ತಮುತ್ತಲು ಕೂಡ ಪ್ರಕಟಪಡಿಸಲಿಕ್ಕೆ ಬಯಸ್ತಾರೆ. ನಿಮ್ಮ ಜೀವನ ಪ್ರೈಸ್ ಬಿಟ್ಟು ಗಾಡ್ ಕರ್ತನಿಗೆ, ಪ್ರಭುವಿಗೆ ಸಾಕ್ಷಿಯಾಗಿರ್ಬೇಕು ಎಂಬುದಾಗಿ ಬಯಸ್ತಾರೆ. ನೀವು ಎಲ್ಲೆಲ್ಲೂ ಹೋಗ್ತೀರಿ, ಎಲ್ಲಾ ಕಡೆಗಳಲ್ಲೂ ಕೂಡ ಮೈ ಗಾಡ್ ನಿಮ್ಮ ಜೀವನವು ಪ್ರಭು ಯೇಸುವಿನ ಮಹಿಮೆಯನ್ನ ಪ್ರತಿಬಿಂಬಿಸುವಂತ ಜೀವನ ಆಗಿರ್ಬೇಕು ಎಂಬುದು ಬಯಸ್ತಾರೆ. ಇದು ದೇವರ ಬಯಕೆ, ಯೇಸುವಿನ ಬಯಕೆ. ಈ ಕಾರ್ಯವನ್ನ ನೀವು ಮಾಡ್ಲಿಕ್ಕಾಗಿ ದೇವರು ನಿಮ್ಮೊಂದಿಗೆ ನಿಮ್ಮನ್ನ ಕರೆದುಕೊಂಡು ಹೋಗುವಾಗ, ನಿಮ್ಮೊಂದಿಗೆ ಇರುವಂತ ದೇವರು ಪ್ರೈಸ್ ಬಿಟ್ಟು ಗಾಡ್ ಯಾವ ರೀತಿ ಯೇಸುವಿನ ಶಿಷ್ಯರೊಂದಿಗಿದ್ದಂತ ಪ್ರಭುವಾದ ಪವಿತ್ರಾತ್ಮರು ಶಿಷ್ಯರು ಬಾಯ್ತು ನುಡಿದಂತ ನುಡಿಗಳನ್ನ ಪವಿತ್ರಾತ್ಮರು ಕಾರ್ಯರೂಪ ನೆರವೇರಿಸ್ತಾ ಇದ್ರು, ಅದೇ ರೀತಿ ಪ್ರಿಯರೇ, ನಿಮ್ಮೊಂದಿಗಿರುವಂತ ದೇವರು ನಿಮ್ಮ ಮೂಲಕ ಅವರ ಮಹಿಮೆಯ ಕಾರ್ಯಗಳನ್ನು ಪ್ರಕಟಪಡಿಸುವಾಗ ಪ್ರಿಯರೇ, ಅವರು ಅಂದ್ರೆ ಜನರು ಅವುಗಳನ್ನ ಇಷ್ಟಪಡ್ಲಿಲ್ಲ, ಜನರು ಈ ಕಾರ್ಯಗಳನ್ನ ಇಷ್ಟಪಡ್ತಲ್ಲ ಅಂತ ಮಾತ್ರಕ್ಕೆ ಪ್ರಿಯರೇ, ನಿಮ್ಮ ಬೆಳಕನ್ನ ನೀವು ಯಾವ ಕಾರಣಕ್ಕೂ ಮಂಕುಗೊಳಿಸ್ಕೊಳ್ಬೇಡಿ. ನಿಮ್ಮ ಹೃದಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ದೇವರಿಗೋಸ್ಕರ ಏನು ಹಾಡನ್ನು ಹೇಳ್ತಿದ್ರಿ, ಆ ಹಾಡಿನ ಧ್ವನಿಯನ್ನ ಮೈ ಗಾಡ್ ಯಾವ ಕಾರಣ ಕಡಿಮೆ ಮಾಡಬೇಡಿ. ನೀವು ಆ ಹಾಡನ್ನ, ಸ್ತುತಿಸ್ತೋತ್ರದ ಹಾಡನ್ನ, ಮಹಿಮೆಯ ಹಾಡನ್ನ, ಥ್ಯಾಂಕ್ಸ್ ಹೇಳುವಂತ ಕಾರ್ಯಗಳನ್ನ ಮಾಡ್ಕೊಂಡು ಮುನ್ನಡಿತಾರಿ. ದೇವರ ಬೆಳಕನ್ನ ನಿಮ್ಮ ಮೂಲಕ ಜನರ ಜೀವನದಲ್ಲಿ ಬೆಳಗಿಸ್ಲಿಕ್ಕಾಗಿ ಪ್ರೈಸ್ ಗಾಡ್ ಅನುಮತಿ ಕೊಡಿ, ತಡೆಗಟ್ಟಬೇಡಿ. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೋ ಅಥವಾ ಅರ್ಥ ಮಾಡ್ಕೊಳ್ಳೋದಿಲ್ಲ ಗೊತ್ತಿಲ್ಲ, ಬಟ್ ದೇವರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓ ಮೈ ಗಾಡ್, ಹಾಲೆಲೂಯಾ. ಮತ್ತೆ ಹೇಳ್ತಾನೆ, ನಿಮ್ಮ ಜನರು, ನಿಮ್ಮ ಕುಟುಂಬದವರು, ನೆರೆಹೊರೆಯವರು ಯಾರೇ ಆಗಿರ್ಬೋದು, ಅವರು ನಿಮ್ಮನ್ನ ಅರ್ಥ ಮಾಡಿಕೊಂಡಿದ್ದಾರೋ ಅಥವಾ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯಾ. ಬಟ್ ಅವ್ರ ಮುಂದೆ ಒಂದು ದಿನ ಪ್ರೈಸ್ ಗಾಡ್ ಅವರೆಲ್ಲರೂ ಕೂಡ ಪ್ರಿಯರೇ ನಿಮ್ಮ ಕಡೆ ಗಮನ ಕೊಡುವಂತಹ, ನಿಮ್ಮ ಕಡೆ ಗಮನ ಕೊಟ್ಟು ನಿಮ್ಮ ಬಳಿಗೆ ಬರುವಂತಹ, ಅಷ್ಟ್ರ ಮಟ್ಟಿಗೆ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ನಿಮ್ಮೊಂದಿಗಿರೋ ದೇವರು ಆ ಮಹಿಮೆ ಮಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಪ್ರಿಯರೇ, ಅಂತ ಸಮಯದಲ್ಲಿ ನಿಮ್ಮ ವಿರುದ್ಧವಾಗಿ ಯಾರು ಚಾಡಿ ಮಾತಾಡ್ತಾ ಇದ್ರು, ನಿಮ್ಮ ವಿರುದ್ಧವಾಗಿ ಯಾರೆಲ್ಲ ದಾಳಿಗಳನ್ನು ಮಾಡ್ತಾ ಇದ್ರು, ನಿಮ್ಮ ವಿರುದ್ಧವಾಗಿ ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು, ಅವರೆಲ್ಲರೂ ಬಂದು ನಿಮ್ಮ ಬಳಿಯಲ್ಲಿ ವರದಿ ಮಾಡ್ತಾರೆ, ಬ್ರದರ್ ಸಾರಿ ಸಿಸ್ಟರ್, ನಾನು ಇದೆಲ್ಲವನ್ನು ಮಾಡಿದವನು ಎಂಬುದಾಗಿ. ಬಟ್ ಅವರೆಷ್ಟೇ ಮಾಡಿದ್ರು ಕೂಡ ದೇವರು ನಿಮ್ಮನ್ನು ಮೇಲೆತ್ತಂತ ಕಾರ್ಯದಲ್ಲಿ ಯಾವ ಕಾರಣಕ್ಕೂ ಅದು ತಡೆಗೋಡೆ ಆಗ್ಲಿಲ್ಲ. ಯಾಕೆ? ನೀವು ಅದಕ್ಕೆ ಅನುಮತಿ ಕೊಡದಿದ್ದುದರಿಂದ.